हलो फ्रेंड्स नमस्कार हेगिद्दीरा वीडियो निम्गे लाइक आदरे दयविट्टु लाइक माड़ी आगु नीवु नन्न वीडियो फस्ट नोडुदादरे दयविट्टु सब्सक्राइब माड़ी ईगा भगवद्गीते अध्याय एरडु गीता सार संग्रह अदरल्लि श्लोक 61र विवरवन्नु तिळिसुत्तिद्देने तानि सर्वाणि संयम्य युक्त आसीतमत्परः वशेहि यस्येन्द्रियाणि तस्य प्रज्ञा प्रतिष्ठिता ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾನೆ ಯೋಗ ಪರಿಪೂರ್ಣತೆಯ ಅತ್ಯುನ್ನತ ಪರಿಕಲ್ಪನೆಯು ಕೃಷ್ಣ ಪ್ರಜ್ಞೆಯ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ ಮೇಲೆ ಹೇಳಿದಂತೆ ದುರ್ವಾಸ ಮುನಿಯು ಅಂಬರೀಷ ಮಹಾರಾಜರೊಂದಿಗೆ ಜಗಳವನ್ನು ಪ್ರಾರಂಭಿಸಿದ ದುರ್ವಾಸ ಮುನಿಯು ಅಹಂಕಾರದಿಂದ ಅನಗತ್ಯವಾಗಿ ಕೋಪ ಮಾಡಿಕೊಂಡ ಆದುದರಿಂದ ತನ್ನ ಇಂದ್ರಿಯಗಳನ್ನು ಅಂಕೆಯಲ್ಲಿಡಲಾಗಲಿಲ್ಲ ರಾಜನು ಋಷಿಯಂತಹ ಶಕ್ತಿವಂತ ಯೋಗಿಯಲ್ಲ ಆದರೂ ಭಗವಂತನ ಭಕ್ತನಾದ್ದರಿಂದ ಋಷಿಯು ಮಾಡಿದ ಅನ್ಯಾಯವನ್ನೆಲ್ಲ ಮೌನವಾಗಿ ಸಹಿಸಿಕೊಂಡ ಮತ್ತು ಇದರಿಂದ ವಿಜಯವನ್ನು ಸಾಧಿಸಿದ ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಈ ಕೆಳಗಿನ ಹರ್ಗಗತ್ತೆಗಳಿಂದ ರಾಜನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು ಸ ವೈ ಮನಃ ಕೃಷ್ಣ ಪಾದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮರ್ನಿ ನಿರ್ಧರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕತ್ತೋದಯತೆ ಮುಕುಂದ ಲಿಂಗಾಲಯ ದರ್ಶನೆ ದೃಶ್ಯೌ ತದ್ಭ್ರತ್ಯ ಗಾತ್ರ ಸ್ಪರ್ಶೇಜ್ಞ ಸಂಜ್ಞಮಂ ಗ್ರಾಣಂ ಚ ತತ್ ಪಾದ ಸರೋಜ ಸೌರಭೆ ಶ್ರೀಮುತ್ತುಲಾಸ್ಯ ರಸನಾಂ ತದರ್ಪಿತೆ ಪಾದೌ ಹರೇಹ ಕ್ಷೇತ್ರ ಪಾದಾನುಸರ್ಪಣೆ ಶಿರೌ ಋಷಿಕೇಶ ಪಾದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮಕಾಮ್ಯ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿಹಿ ಅಂಬರೀಷ್ಯ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪದಕಮಲಗಳಲ್ಲಿ ನಿಲ್ಲಿಸಿದನು ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂವುಗಳ ಸೌರಭವನ್ನು ಗ್ರಹಿಸಲು ಬಳಸಿದನು ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು ಕಾಲುಗಳನ್ನು ಭಗವಂತನ ದೇವಾಲಯವಿದ್ದೆಡೆಗೆ ಹೋಗಲು ಬಳಸಿದನು ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು ಈ ಎಲ್ಲ ಅರ್ಹತೆಗಳು ಅವನನ್ನು ಭಗವಂತನ ಮತ್ಪರ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು ಈ ಸಂದರ್ಭದಲ್ಲಿ ಮತ್ಪರ ಶಬ್ದವು ಅರ್ಥವತ್ತಾದದ್ದು ಮನುಷ್ಯನು ಮತ್ಪರ ಹೇಗೆ ಆಗಬಹುದು ಎನ್ನುವುದನ್ನು ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಕಾಣಬಹುದು ಮಹಾವಿದ್ವಾಂಸರು ಮತ್ಪರ ಪರಂಪರೆಯಲ್ಲಿ ಆಚಾರ್ಯರು ಆದ ಶೀಲ ಬಲದೇವ ವಿದ್ಯಾಭೂಷಣರು ಈಗೆನ್ನುತ್ತಾರೆ ಮದ್ಭಕ್ತಿ ಪ್ರಭಾವೇನ ಸರ್ವೇಂದ್ರಿಯ ವಿಜಯ ಪೂರ್ವಿಕ ಸ್ವಾತ್ಮದೃಷ್ಟಿಯ ಸುಲಭೇತಿ ಭಾವ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯು ಶಕ್ತಿಯಿಂದ ಮಾತ್ರವೇ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಡಬಹುದು ಕೆಲವೊಮ್ಮೆ ಅಗ್ನಿಯ ಉದಾಹರಣೆಯನ್ನು ಕೆಡುವುದುಂಟು ಪ್ರಜ್ವಲಿಸುವ ಅಗ್ನಿಯು ಕೊಠಡಿಯಲ್ಲಿರುವ ಎಲ್ಲ ವಸ್ತುಗಳನ್ನು ಸುಡುವಂತೆ ಯೋಗಿಯ ಹೃದಯದಲ್ಲಿ ನೆಲೆಸಿರುವ ಶ್ರೀ ವಿಷ್ಣು ಎಲ್ಲ ಬಗೆಯ ಕಲ್ಮಶಗಳನ್ನು ಸುಟ್ಟು ಹಾಕುತ್ತಾನೆ ಯೋಗ ಸೂತ್ರವು ಸಹ ವಿಷ್ಣುವನ್ನು ಕುರಿತ ಧ್ಯಾನವನ್ನು ವಿಧಿಸುತ್ತದೆ ಶೂನ್ಯವನ್ನು ಕುರಿತ ಧ್ಯಾನವನ್ನಲ್ಲ ವಿಷ್ಣು ಪೀಠದ ಮೇಲೆ ಇಲ್ಲದಿರುವ ಏನನ್ನೋ ಧ್ಯಾನಿಸುವ ಯೋಗಿಗಳೆನಿಸಿಕೊಂಡವರು ಮಾಯಾ ಆಕೃತಿಗಳ ವ್ಯರ್ಥ ಹುಡುಕಾಟದಲ್ಲಿ ಕಾಲವನ್ನು ದಂಡ ಮಾಡುತ್ತಾರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿರಬೇಕು ದೇವೋತ್ತಮ ಪರಮಪುರುಷನಲ್ಲಿ ಭಕ್ತಿ ಇಟ್ಟುಕೊಳ್ಳಬೇಕು ಇದೇ ನಿಜವಾದ ಯೋಗದ ಗುರಿ ಈಗ ಶ್ಲೋಕ 62ರ ವಿವರವನ್ನು ತಿಳಿಸುತ್ತಿದ್ದೇನೆ ಧ್ಯಾಯತೋ ವಿಷಯಾನ್ ಪುಂಸಃ ಸಾಕ್ಷ್ಯಸ್ತೆ ಪೂಪಜಾಯತೆ ಸಾಕ್ಷ್ಯ
ज्ञायते कामः कामात् क्रोधो विजायते इंद्रिय वस्तुगळन्नु कुरितु चिंतिसुव मनुष्यनिगे अवुगळल्लि आसक्ति हुट्टुत्तदे इंतह आसक्तियिंद काम हुट्टुत्तदे कामदिंद क्रोध उद्भवागुत्तदे कृष्ण प्रज्ञे इल्लदवनु इंद्रियगळ सुखद वस्तुगळन्नु कुरितु योचने माडुवाग ऐहिक बयकेगळु उंटागुत्तवे इंद्रियगळु वास्तविक कार्यदल्लि तोडगलु बयसुत्तवे अवन्नु भगवंतन अलौकिक प्रीतिय सेवेयल्लि तोडगिसिदरे ನಿಶ್ಚಯವಾಗಿಯೂ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತದೆ ಉದಾಹರಣೆಯಂತೆ ಪ್ರಾಮಾಣಿಕನಾದ ಭಗವದ್ ಭಕ್ತನು ಭಗವಂತನ ಅನುಯಾಯಿಯಾಗಿ ಉತ್ತಮ ಅಭಿರುಚಿಯನ್ನು ಬಳಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನು ಬಯಸುತ್ತಾನೆ ಎಲ್ಲ ಐಹಿಕ ಇಂದ್ರಿಯ ಸುಖವನ್ನು ದೂರ ಮಾಡುತ್ತಾನೆ ಇದೇ ಗೆಲುವಿನ ಗುಟ್ಟು ಕೃಷ್ಣ ಪ್ರಜ್ಞೆಯಲ್ಲಿಲ್ಲದವನು ಕೃತಕವಾದ ತುಳಿತದಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದರಲ್ಲಿ ಬಹಳ ಶಕ್ತನಾಗಬಹುದು ಆದರೂ ಅಂತಿಮವಾಗಿ ಅವನು ಸೋಲುತ್ತಾನೆ ಏಕೆಂದರೆ ಇಂದ್ರಿಯ ಸುಖದ ಬಹು ಅಲ್ಪ ಯೋಚನೆಯು ಅವನಿಗೆ ತನ್ನ ಬಯಕೆಗಳನ್ನು ತೃಪ್ತಿಗೊಳಿಸುವಂತೆ ಕಲಕಿ ಬಿಡುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು